ಮಾನ್ಯ ಆರೋಗ್ಯ ಸಚಿವರು ನೋಡಲೇಬೇಕಾದಂತಹ ಸುದ್ದಿ ಇದು ಬಡವರ ಪಾಲಿನ ಸಂಜೀವಿನಿ ಅಂದರೆ ಔಷಧಿಗಳು ಸಿರೆಂಜ್ಗಳು ಎಲ್ಲಿ ಬೇಕಲ್ಲಿ ಸ್ಟಾಕನ್ನು ಇಡ್ತಾ ಇದ್ದಾರೆ ಹಾಗಾದರೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ಇದಕ್ಕಿಂತ ಉದಾಹರಣೆ ಬೇಕಾ ಬನಿ ಕುರಿತಂತೆ ಒಂದು ವರದಿ ಇದೆ ನೋಡ್ಕೊಂಡು ಬರೋಣ ಮಾನ್ಯ ಆರೋಗ್ಯ ಸಚಿವರೇ ಒಂದ್ಸಲ ಸ್ಟೋರಿ ನೋಡಿ ಜನರ ಜೀವ ಉಳಿಸಬೇಕಾಗಿದ್ದ ಔಷಧಿಗಳು ಬಿಸಿಲಲ್ಲಿ ಮಳೆಗೆ ಹೇಗೆ ವ್ಯರ್ಥ ಆಗ್ತಾ ಇದೆ ಪಬ್ಲಿಕ್ ಟಿವಿ ಮೆಗಾ ರಿಯಾಲಿಟಿ ಚೆಕ್ ನಲ್ಲಿ ಆರೋಗ್ಯ ಇಲಾಖೆಯ ದಿವ್ಯ ನಿರ್ಲಕ್ಷ್ಯ ಬಟಾ ಬಯಲಾಗಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಜೀವರಕ್ಷಕ ಔಷಧ ಇಲ್ಲದೆ ಒದ್ದಾಟ ಗುಜುರಿ ಲಾರಿಯಲ್ಲಿ ಧೂಳು ಹಿಡಿದ ಔಷಧ ಸಿರಿಂಜ್ಗಳು ಆರೋಗ್ಯ ಇಲಾಖೆಯ ಮಹಾ ನಿರ್ಲಕ್ಷ್ಯ ಅನಾವರಣ ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಿಗೆ ಔಷಧಿ ಪೂರೈಕೆ ಮಾಡೋ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ನಿಗಮ ನಿರ್ಲಕ್ಷ್ಯ ಬಯಲಾಗಿದೆ ಸರ್ಕಾರಿ ಔಷಧಿ ಮಳಿಗೆ ಅವ್ಯವಸ್ಥೆಯನ್ನ ಪಬ್ಲಿಕ್ ಟಿವಿ ದೃಶ್ಯಗಳ ಸಮೇತ ಬಯಲು ಮಾಡ್ತಾ ಇದೆ ಬಸವೇಶ್ವರ ನಗರ ಸಿದ್ದಯ್ಯ ಪುರಾಣಿಕ ರಸ್ತೆಯಲ್ಲಿರುವ ಸರ್ಕಾರಿ ಔಷಧಿ ಮಳಿಗೆಯ ಆವರಣದ ಹೊರಭಾಗದಲ್ಲಿ ಬೆಲೆ ಬಾಳೋ ಔಷಧಿಗಳು ಧೂಳು ಹಿಡಿದ ಲಾರಿಯಲ್ಲಿ ಸಂಗ್ರಹಿಸಿಟ್ಟಿದ್ದಾರೆ ಬಿಸಿಲಲ್ಲಿ ಧೂಳಲ್ಲಿ ಮೆಡಿಸಿನ್ಗಳಿದೆ ಮಳೆ ಬಂದರೆ ದುಬಾರಿ ಮೆಡಿಸಿನ್ ಎಲ್ಲವೂ ನೀರ್ಪಾಲು ಈ ಔಷಧಿಗಳನ್ನ ಗೋಡೋನಲ್ಲಿ ಇಡಬೇಕು ಅನ್ನೋ ಕನಿಷ್ಠ ಸಾಮ ಸಾಮಾನ್ಯ ಜ್ಞಾನವನ್ನು ಇಲ್ಲಿನ ಅಧಿಕಾರಿಗಳು ಪಾಲಿಸಿಲ್ಲ ಜೀವರಕ್ಷಕ ಔಷಧಿಗಳಿಗಿಲ್ಲ ರಕ್ಷಣೆ ನವೆಂಬರ್ ಇಪ್ಪತ್ತೊಂದು ರಾಜ್ಯ ಆರೋಗ್ಯ ಇಲಾಖೆಯಿಂದ ಬೆಂಗಳೂರು ನಗರ ಗ್ರಾಮಾಂತರ ಹಾಗೂ ಬೇರೆ ಬೇರೆ ಜಿಲ್ಲೆಗಳಿಗೆ ಸಪ್ಲೈ ಆಗುವಂತಹ ಔಷಧಿಗಳು ಇದೀಗ ಸುಮಾರು ತಿಂಗಳುಗಳಿಂದ ಉಗ್ರಣದ ಒಂದು ಆವರಣದ ಹೊರಭಾಗದಲ್ಲಿ ಇದೀಗ ಮೆಡಿಸಿನ್ಗಳನ್ನು ಲಾರಿಗೆ ಸ್ಟೋರ್ ಮಾಡಲಾಗಿದೆ ಈ ಒಂದು ಲಾರಿಯ ಮುಂಭಾಗದ ದೃಶ್ಯಗಳನ್ನು ಕೂಡ ತೋರಿಸ್ತೀನಿ ಎಷ್ಟು ದಿನಗಳಿಂದ ನಿಂತಲ್ಲೇ ಈ ವಾಹನ ನಿಂತಿರಬಹುದು ಅನ್ನುವಂಥದ್ದನ್ನ ಜಸ್ಟ್ ಊಹೆ ಮಾಡಿ ಯಾವುದೂ ಕೂಡ ಸುರಕ್ಷತೆ ಇಲ್ಲ ಸೊ ಇದು ಬೇರೆ ಬೇರೆ ಜಿಲ್ಲೆಗಳಿಗೆ ಇಲ್ಲಿಂದ ಕಳಿಸುವಂತಹ ಒಂದು ವಾಹನ ಇದು ಆದರೆ ಈವರೆಗೂ ಕೂಡ ಅದನ್ನು ಬೇರೆ ಜಿಲ್ಲೆಗಳಿಗೆ ಕಳಿಸಿಕೊಡುವಂತಹ ವ್ಯವಸ್ಥೆಗಳು ಕೂಡ ಆಗಿಲ್ಲ ಮಳೆ ಬಂದರೆ ಸಂಪೂರ್ಣವಾಗಿ ಮಳೆಗೆ ಈ ಒಂದು ಮೆಡಿಸಿನ್ ಕೂಡ ಆಹುತಿ ಆಗುತ್ತೆ ಸೊ ಯಾವುದೂ ಕೂಡ ಸೇಫ್ಟಿ ಇಲ್ಲ ಗಮನಿಸ್ತಾ ಇದ್ರಿ ಕೇವಲ ಒಂದು ಟಾರ್ಪಲ್ ಮಾತ್ರ ಹಾಕಿರ್ತಾರೆ ಕರ್ನಾಟಕ ಸರ್ಕಾರಕ್ಕೆ ಸೇರಿರುವಂತಹ ಔಷಧಿ ಇದು ಏನು ಔಷಧಿ ಇದೆ ಅನ್ನುವಂಥದ್ದನ್ನು ಕೂಡ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಸೊ ಇದು ಸಿರಂಜಿಗಳು ಸೊ ಇದರ ವ್ಯಾಲಿಡಿಟಿ ಕೂಡ ಇನ್ನೂ ಮುಗಿದಿಲ್ಲ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಇದರ ವ್ಯಾಲಿಡಿಟಿ ಮುಗಿಯುತ್ತೆ ಆಸ್ಪತ್ರೆಯ ಹೊರಭಾಗದಲ್ಲಿಯೇ ಈ ರೀತಿಯಾಗಿ ಯಾವುದೂ ಸುರಕ್ಷತೆ ಇಲ್ಲದೆ ಈ ರೀತಿಯಾಗಿ ಇಲ್ಲಿ ಸಂಗ್ರಹ ಮಾಡಿಟ್ಟಿದ್ದಾರೆ ಸೊ ಕಂಪ್ಲೀಟಾಗಿ ಈ ಲೋಡ್ ಏನಿದೆಯಲ್ಲ ಲೋಡ್ನ ತುಂಬ ಎಲ್ಲವೂ ಕೂಡ ಔಷಧಿಗಳನ್ನ ಇಡಲಾಗಿದೆ ಈ ಭಾಗದಲ್ಲಿ ಎಕ್ಸ್ಪೈರಿ ಡೇಟ್ ಜೊತೆಗೆ ಯಾವಾಗ ಬಂದಿರೋದು ಅನ್ನುವಂಥದ್ದು ಕೂಡ ಇದೆ ಎಷ್ಟು ಕಂಟೆಂಟ್ ಅನ್ನುವಂಥದ್ದು ಕೂಡ ಇದೆ ಬೆಂಗಳೂರು ನಗರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವಂತಹ ಸರ್ಕಾರಿ ಆಸ್ಪತ್ರೆಗಳಿಗೆ ಇಲ್ಲಿ ಮೆಡಿಸಿನ್ಗಳನ್ನ ಕಳಿಸಬೇಕಾಗುತ್ತೆ ಸೊ ಇಲ್ಲಿ ಕೂಡ ಒಳಭಾಗದಲ್ಲಿ ಸಂಗ್ರಹ ಮಾಡಿ ಅದಾದ ನಂತರ ಹೊರಭಾಗದಲ್ಲಿ ತಂದಿರಿಸಿದ್ದಾರೆ ಆದರೆ ಅದು ಅವುಗಳನ್ನ ಹಾಸ್ಪಿಟಲ್ಗಳಿಗೆ ಶಿಫ್ಟ್ ಮಾಡುವಂತ ಕೆಲಸ ಯಾವುದೂ ಕೂಡ ಆಗಿಲ್ಲ ಈ ಭಾಗದಲ್ಲಿ ಕೂಡ ಗಮನಿಸ್ತಾ ಇದ್ರಿ ಕಳೆದ ಮೂರು ದಿನಗಳಿಂದ ಕೂಡ ಇದು ಇಲ್ಲೇ ಇದೆ ನವೆಂಬರ್ ಹತ್ತೊಂಬತ್ತಕ್ಕೆ ನಾವು ಬಂದಿದ್ವಿ ಸೊ ಈ ವಾಹನ ಇಲ್ಲೇ ಇತ್ತು ಇಷ್ಟೇ ಸಂಗ್ರಹ ಮಾಡಿಟ್ಟಿದ್ರು ಆದರೆ ಸರ್ಕಾರಿ ಹಾಸ್ಪಿಟಲ್ಗಳಿಗೆ ಶಿಫ್ಟ್ ಮಾಡುವಂಥ ಕೆಲಸ ಕೂಡ ಆಗಿಲ್ಲ ಸೊ ಬಂದಿರುವಂತಹ ಔಷಧಿಗಳನ್ನು ಇಲ್ಲೇ ಸಂಗ್ರಹ ಮಾಡಿಟ್ಟಿದ್ದಾರೆ ಆದರೆ ಯಾವ ಯಾವ ಆಸ್ಪಿಟಲ್ಗಳಿಗೆ ಶಿಫ್ಟ್ ಮಾಡಬೇಕಾಗಿತ್ತು ಅದು ಯಾವುದೂ ಕೂಡ ಇಲ್ಲ ಎಲ್ಲಿಯೂ ಕೂಡ ಸೇಫ್ಟಿ ಇಲ್ಲದೆ ಧೂಳು ಹಿಡಿದಿರುವಂತಹ ವಾಹನದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಔಷಧಿಗಳು ಇದೀಗ ಧೂಳಿನಲ್ಲಿ ಆಹುತಿ ಆಗ್ತಾಯಿದೆ ಇಷ್ಟೊಂದು ನಿರ್ಲಕ್ಷ್ಯತನವನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ವಹಿಸ್ತಾ ಇದ್ದಾರೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ಆರೋಗ್ಯ ಇಲಾಖೆ ಗಂಭೀರವಾಗಿ ಪರಿಗಣಿಸಬೇಕು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಸಾಲಲ್ಲಿ ವಿವಿಧ ಆಸ್ಪತ್ರೆಗಳಿಗೆ ಮೆಡಿಸಿನ್ಗೆ ಹೆಚ್ಚು ಬೇಡಿಕೆ ಇತ್ತು ಏಳ್ನೂರ ಮೂವತ್ತೆರಡು ಡ್ರಗ್ಸ್ಗಳ ಪೈಕಿ ನಾಲ್ನೂರ ಒಂಬತ್ತು ಎಸೆನ್ಷಿಯಲ್ ಡ್ರಗ್ ಕೂಡ ಆಸ್ಪತ್ರೆಗಳಿಗೆ ಸರಿಯಾದ ಟೈಮಿಗೆ ಸಪ್ಲೈ ಆಗ್ತಿಲ್ಲ ಆಸ್ಪತ್ರೆಯ ಆವರಣದ ಹೊರಗೆ ಯಾವುದೇ ಸುರಕ್ಷತೆ ಭದ್ರತೆ ಇಲ್ಲದೆ ಲಾರಿಯಲ್ಲಿ ನೂರಾರು ಸಿರೇಂಜ್ ಬಾಕ್ಸ್ಗಳನ್ನು ಹಲವು ದಿನದಿಂದ ಸಂಗ್ರಹಿಸಿಟ್ಟಿದ್ದಾರೆ ಇನ್ನು ನವೆಂಬರ್ ಹತ್ತೊಂಬತ್ತರಂದು ಇದೇ ಸ್ಪಾಟ್ಗೆ ಹೋದಾಗಲೂ ಇದೇ ಲಾರಿಯಲ್ಲಿರೋ ಔಷಧಿಗಳನ್ನು ಹೀಗೆ ಖಾಲಿ ಬಿಟ್ಟಿದ್ರು ಜೀವರಕ್ಷಕ ಔಷಧಿಗಳಿಗಿಲ್ಲ ರಕ್ಷಣೆ ನವೆಂಬರ್ ಹತ್ತೊಂಬತ್ತು ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆಯ ಔಷಧ ಮಳಿಗೆ ಏನಿದೆ ಸೊ ಆ ಒಂದು ಆವರಣದಲ್ಲಿ ಇದೇನೆ ಸೊ ಇಲ್ಲಿ ಒಂದು ಲಾರಿಯಲ್ಲಿ ಔಷಧಿಗಳನ್ನ ತುಂಬಿಸಿಟ್ಟಿದ್ದಾರೆ ಈ ಒಂದು ಗೋಡನ್ನಲ್ಲಿ ಇಟ್ಕೊಳ್ಳೋದಕ್ಕೆ ಸ್ಪೇಸ್ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಹೊರಭಾಗದಲ್ಲೇ ನಿಲ್ಲಿಸಿದರೆ ಮೇಲೆ ಕಾಟಾಚಾರಕ್ಕೆ ಟಾರ್ಪಲ್ ಅನ್ನ ಹಾಕಿದ್ದಾರೆ ಆದ್ರೆ ಈ ಒಂದು ಲಾರಿಯ ಕೊನೆಯ ಭಾಗ ಏನಿದೆ ಆ ಕೊನೆಯ ಭಾಗದಲ್ಲಿ ಸುಮಾರು ಏಳು ಎಂಟು ಬಾಕ್ಸ್ಗಳ ಔಷಧಿಗಳು ಕೂಡ ಇಲ್ಲಿ ಕಾಣ್ತಾ ಇಲ್ಲ ಅಂದ್ರೆ ಬೇರೆ ಬೇರೆ ಖಾಸಗಿ ಆಸ್ಪತ್ರೆಗಳಿಗೆ ಕೂಡ ಇಲ್ಲಿಂದ ಶಿಫ್ಟ್ ಮಾಡಲಾಗುತ್ತೆ ರಾತ್ರಿ ಸಮಯದಲ್ಲಿ ಅನ್ನುವಂಥ ಆರೋಪಗಳು ಕೂಡ ಇದು ಸೊ ಆ ನಿಟ್ಟಿನಲ್ಲಿ ಪಬ್ಲಿಕ್ ಟಿವಿ ಕೂಡ ಇಲ್ಲಿಗೆ ಡೈರೆಕ್ಟ್ ಆಗಿ ಇಲ್ಲಿಗೆ ರೀಚ್ ಆಗಿದೆ ಆ ಅವರ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಹೌದು ಅನ್ನುವಂತಹ ವಿಜುವಲ್ಸ್ ಕೂಡ ಕಂಡು ಬರ್ತಾ ಇದೆ ಸೊ ಈ ಹಿಂಬದಿಯ ಭಾಗದಲ್ಲಿ ಏನಿದೆಯಲ್ಲ ಸುಮಾರು ಒಂದು ಎಂಟರಿಂದ ಬಾಕ್ಸ್ ಬಾಕ್ಸ್ಗಳು ಕೂಡ ಇಲ್ಲಿ ಕಂಡು ಬರ್ತಾ ಇಲ್ಲ ಒಂದು ಸೊ ನಿಂತಹ ಲಾರಿಯಲ್ಲೇ ಸೊ ಈ ಒಂದು ಔಷಧಿಗಳನ್ನ ಸಂಗ್ರಹ ಮಾಡಿಟ್ಟಿದ್ದಾರೆ ಕಂಪ್ಲೀಟ್ ಆಗಿ ಧೂಳು ಹಿಡಿದಿದೆ ಸೊ ಈಗಾಗಲೇ ಈ ಒಂದು ಕಟ್ಟಡ ಏನಿದೆಯಲ್ಲ ಇದು ಬೆಂಗಳೂರು ನಗರ ವ್ಯಾಪ್ತಿಗೆಯಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಗಳಿಗೆ ಔಷಧಿಗಳನ್ನ ಕಳಿಸುವಂತಹ ಗೋಡನ್ನು ಇದು ಸೊ ಆವರಣದಲ್ಲಿ ಕೇವಲ ಒಬ್ಬರೇಬ್ರೂ ಸೆಕ್ಯುರಿಟಿ ಇರ್ತಾರೆ ಎಲ್ಲ ಕಡೆ ಕೂಡ ನಿಗಾವನ್ನು ವಹಿಸೋದಕ್ಕೆ ಆಗೋದಿಲ್ಲ ಇಲ್ಲಿ ಕೂಡ ಸ್ಟಾಕ್ ಬಂದಿದೆ ಆದರೆ ಇವನ್ನು ಸಂಗ್ರಹ ಮಾಡೋದಕ್ಕೆ ಜೊತೆಗೆ ಬೇರೆ ಬೇರೆ ಹಾಸ್ಪಿಟಲ್ಗಳಿಗೆ ಏನೋ ಕಳಿಸೋದಕ್ಕೆ ಯಾವ ಪ್ರಯತ್ನಗಳು ಕೂಡ ಆಗೋದಿಲ್ಲ ಇಲ್ಲೇ ನೇರವಾಗಿ ಹೀಗೇನೆ ಒಪ್ಪನ್ನು ಮಾಡಿ ಹೀಗೇನೆ ನಿಲ್ಲಿಸಿಟ್ಟಿರ್ತಾರೆ ಹೊರ ರಾಜ್ಯಗಳಿಂದ ಬಂದಿರುವಂತಹ ಮೆಡಿಸಿನ್ಗಳಿವು ಸೊ ಅಲ್ಲಿಂದ ಏನೋ ಬರುತ್ತೆ ಆದರೆ ಇಲ್ಲಿ ಬಂದಾದ ನಂತರ ಸಂಗ್ರಹ ಮಾಡಿ ಸಂಗ್ರಹ ಮಾಡಿಟ್ಕೊಳ್ಳಿಕ್ಕೆ ಒಂದು ಸೊ ಏನು ಯೋಗ್ಯವಾದ ಜಾಗ ಕೂಡ ಇಲ್ಲ ಬಿಲ್ಡಿಂಗ್ ಕೂಡ ಇಲ್ಲ ಅದಾದ ನಂತರವೂ ಕೂಡ ಇಲ್ಲಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಕಳಿಸೋದಕ್ಕೆ ಯಾವ ವ್ಯವಸ್ಥೆಗಳು ಕೂಡ ಆಗೋದಿಲ್ಲ ಸೊ ಈ ರೀತಿಯ ಅವ್ಯವಸ್ಥೆ ನಿಜಕ್ಕೂ ಕೂಡ ಈ ವಿಚಾರದ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಲಿಲ್ಲ ಅಂತ ಹೇಳಿದರೆ ಬಡವರ ಜೀವವನ್ನು ಉಳಿಸಬೇಕಾದಂತಹ ಔಷಧಿಗಳು ಮಳೆಗೇನೋ ಅಥವಾ ಸಾಧ್ಯತೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಔಷಧ ಮಳಿಗೆಯ ಆವರಣದಲ್ಲಿಯೇ ಅವಧಿ ಮುಗಿಯದ ಇರುವ ಔಷಧಿಗಳನ್ನು ಎಸೆದಿದ್ದಾರೆ ಔಷಧಿ ಸಂಗ್ರಹ ಮಳಿಗೆಯ ವ್ಯಾಪ್ತಿ ದೊಡ್ಡದಾಗಿದ್ದು ಇಲ್ಲಿ ರಾತ್ರಿ ಟೈಮ್ ಅಲ್ಲಿ ಕೇವಲ ಒಬ್ಬರೇ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ ಯಾರು ಹೇಗೆ ಎಲ್ಲಿ ಬೇಕಾದ್ರೂ ಮೆಡಿಸಿನ್ ಗಳನ್ನು ದೋಚಬಹುದು ಅಷ್ಟರ ಮಟ್ಟಿಗೆ ಭದ್ರತೆನೇ ಇಲ್ಲ ಅದೇನೇ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳು ತುರ್ತು ಗಮನ ಹರಿಸಬೇಕಿದೆ ಪ್ರಕಾಶ್ ಡಿ ರಾಮ್ಪುರ್ ಪಬ್ಲಿಕ್ ಟಿವಿ ಬೆಂಗಳೂರು